ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ನಿರ್ಮಿಸಿರುವ ಸುಮಾರು 500 ಎಕರೆ ಪ್ರದೇಶ ವ್ಯಾಪ್ತಿಯ ಅಟಲ್ ಬಿಹಾರಿ ವಾಜಪೇಯಿ ಪಾರ್ಕ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಈ ವೇಳೆ ವೈದ್ಯಕೀಯ ಶಿಕ್ಷಣ ಸಚಿವ ಇ ತುಕಾರಾಮ್ ಸಫಾರಿಯನ್ನ ಉದ್ಘಾಟನೆ ಮಾಡಿದರು. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಾಜಿಕಲ್ ಪಾರ್ಕ್ ಅನ್ನು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಇ ತುಕಾರಾಮ್ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯ ಅಲಂ ವೀರಭದ್ರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಬಳ್ಳಾರಿಯ ಬಹುದಿನಗಳ ಕನಸು ಈಡೇರಿದೆ ಎಂದರು. ಬಳಿಕ ಕರಡಿ ಇದಾವೆ ಲೋಕಲ್, ಮತ್ತೆ ತುಂಗಭದ್ರ ರಿವರ್ ಇದೆ, ತುಂಗಭದ್ರ ರಿವರ್ ಮತ್ತೆ ಇದೆಲ್ಲ ಜೊತೆಗಿರುತ್ತೆ. ವಿಜಯನಗರ ಕ್ಷೇತ್ರ ಶಾಸಕ ಆನಂದ್ ಸಿಂಗ್ ಜಿಂದಾಲ್ಗೆ ಭೂಮಿ ಪರಭಾರೆ ವಿಷಯದ ಕುರಿತು ವಿರೋಧ ವ್ಯಕ್ತಪಡಿಸಿರುವುದರ ಬಗ್ಗೆ ಮಾತನಾಡಿ, ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, 5 ಬೆರಳು ಸಮಾಂತರವಾಗಿಲ್ಲ, ಸರ್ಕಾರ ತೆಗೆದುಕೊಂಡ ತೀರ್ಮಾನಕ್ಕೆ ನಾನು ಬದ್ಧನಿದ್ದೇನೆ ಎಂದು ಉತ್ತರಿಸಿದರು. ಏನಾಗಿದೆ ಜಿಂದಾಲ್ ಈಗ ಆಲ್ರೆಡಿ ಅಣ್ಣರ್ ಹೇಳ್ದಂಗೆ ಈಗ ಸಬ್ ಕಮಿಟಿ ಮಾಡಿರ್ತಕ್ಕಂಥದ್ದು, ಈಗ ಆಕ್ಚುಲಿ ನಾವು ಕ್ಯಾಬಿನೆಟ್ ಎಲ್ಲ ಅಪ್ರೂವ್ ಮಾಡಿದ್ವಿ. ಅಪ್ರೂವ್ ಮಾಡಿದ್ಮೇಲೆ ಇದನ್ನ 2006 ಲೀಸ್ ಕಮ್ ಅಗ್ರಿಮೆಂಟ್ ಮಾಡಿರ್ತಕ್ಕಂಥದ್ದು, ಈಗ ಲೀಗಲೈಸ್ ಮಾಡಿಕೊಡ್ರಿ ಅಂತಂತೇಳಿ ಕ್ಯಾಬಿನೆಟಿಗೆ ವಿಷಯ ಬಂದಿತ್ತು. ಮತ್ತೆ ರಿವ್ಯೂ ಮಾಡಿದಾಗ ಸಬ್ ಕಮಿಟಿ ಮಾಡಿದ್ದಾರೆ. ಈಗ ಅಣ್ಣರ್ ಹೇಳ್ದಂಗೆ ಸಬ್ ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಅದ್ರ ಮೇಲೆ ಡಿಸಿಷನ್ ಮಾಡ್ತಾರೆ. ಸರ್, ಸ್ಥಳೀಯ ಶಾಸಕರೇ ಲೀಸ್ ಬೇಡ ಆನಂದ್ ಅನಿಲ್ ಆಡಾಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರೆ, ಹೋರಾಟದ ಹೆಚ್ಚಿದೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ಸ್ಥಳೀಯರಿದೆ.